ಇಷ್ಟು ಸುಲಭವಾದ ನಮ್ಮ ಭಾಷೆಯನ್ನ ಕೆಲವರು ಹೇಗೆ ಅಪ್ಪಚ್ಚಿ ಮಾಡಿಬಿಡ್ತಾರೆ ಗೊತ್ತುಂಟ? ಕೇಳ್ತೀರಾ ನೀವು? ಇವತ್ತು ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟೆ, ಎದ್ದೇಳೋಕೆ ಆಗಿಲ್ಲ, ಹೆಡ್ಡೇಕು, ಸಖತ್ ಹೆಡ್ಡೇಕ್ ಆಗ್ಬಿಡ್ತು. ಆಮೇಲೆ ಕೋಲ್ಡ್ ವಾಟರ್ ಅಲ್ಲಿ ಬಾತ್ ಮಾಡ್ಬಿಟ್ಟೆ, ಹೆಡ್ಡೇಕ್ ರೇಸ್ ಆಗ್ಬಿಡ್ತು. ನೇಬರ್ ಅಂಕಲ್ ಹತ್ರ ಫಿಕ್ಸ್ ತಗೊಂಡು ಹಚ್ಬಿಟ್ಟೆ. ನಾವು ಲಿಟಲ್ ಬಿಟ್ಟು ಓಕೆ, ಥ್ಯಾಂಕ್ಸ್ ಟು ಗಾಡ್. ಇದರಲ್ಲಿ ಕನ್ನಡ ಎಲ್ಲಿಂದ ಹುಡುಕೋದು? ದೂರ್ಬೀನ್ ಹಾಕಿ ನೋಡಿದ್ರು ಕನ್ನಡ ಸಿಗೋದಿಲ್ಲ. ಇವರಿಗೆ ಕನ್ನಡದ ಸೊಗಡು ಗೊತ್ತಿಲ್ಲ ಮಂಗಗಳಿಗೆ. ಕವಿ ಹೇಳ್ತಾನೆ, ಕಾವೇರಿಯಿಂದ ಮಾ ಗೋದಾವರಿ ಮಿದ್ದ ನಾಡದ ಕನ್ನಡದೊಳ್ ಭಾವಿಸಿದ ಜನರ್ಕೈ ಸುಭಟರ್ಕೈ ಕವಿಗಳ್ ಸುಪ್ರಭುಗಳ್ ಚಳುವರ್ಕೈ ಅಭಿಜನರ್ಕೈ ಕುಣಿಗಳ್ ಅಭಿಮಾನಿಗಳ ತ್ಯುಗ್ರ ಗಂಭೀರ ಚಿತ್ತ ವಿವೇಕಿಗಳ್ ನಾಡವರ್ಗಳ್ ಕನ್ನಡಿಗರೆಂದರೆ ಶ್ರೇಷ್ಠ ವೀರ ಕವಿಗಳು ಒಳ್ಳೆಯ ಅರಸ ಸುಂದರ ಪುರುಷ ಸದ್ವಂಶೀಯ ಸ್ವಾಭಿಮಾನಿಗಳು ಅತಿ ಭಯಂಕರ ಗಂಭೀರ ಸ್ವಭಾವದವರು ವಿವೇಕಿಗಳು. ಎಂತ ಮಾಡ್ತಾ ಇದೀಯ ನೀನು? ನಿನ್ನ ಹತ್ರ ಈ ಹೊತ್ತಿನಲ್ಲಿ ಬರೀಲಿಕ್ಕೆ ಯಾರು ಹೇಳಿದ್ದು? ಮಂಗ ಎಂತ ಬರ್ತಾವ ತೋರ್ಸೊಮ್ಮೆ, ತೋರ್ಸಾ. ಬರ್ದದ್ದಲ್ಲ ಸರ್. ಮತ್ತೆ? ಮಂಗ ಮಾಡಿದ್ದು. ಮಂಗ ಮಾಡುದು? ಯಾರನ್ನ ಮಂಗ ಮಾಡುದು? ಮಂಗನ ಚಿತ್ರ ಮಾಡಿದ್ದು. ಕನ್ನಡದ ಬೆರಡಿಗೆ ಚಿತ್ರ ಮಾಡಿ, ಚಿತ್ರದ ಬೆರಡಿಗೆ ಲೆಕ್ಕ ಮಾಡಿ, ಲೆಕ್ಕದ ಬೆರಡಿಗೆ ಇನ್ನೇನೋ ಮಾಡಿ, ಇದೆಂತ ನೀನು ಸಜ್ಜಿಗೆ ಉಳಕ್ಕಿ ಮಾಡುದ? ಯಾವ ಬೆರಡಿಗೆ ಯಾವುದನ್ನು ಮಾಡಬೇಕು ಅದನ್ನು ಮಾತ್ರ ಮಾಡಬೇಕು, ಗೊತ್ತಾಯ್ತಾ? ಸರ್. ನಿನ್ನೆಂತದ? ಇದಕ್ಕೆ ಯಾವ ಪ್ಲೇಟ್ ಕೂಡ ಬೇಕಾಗಿಲ್ಲ, ಇಲ್ಲಿ ಒಟ್ಟಿಸ್ಬೇಡ, ಹೊರಗಡೆ ಹೋಗಿ ಒಟ್ಟಿಸು, ಹೋಗೋ. ಮಂಗ, ನಾನು ನಿನ್ನ ಹತ್ರ ಯಾವ್ದೋ ಒಂದು ಪ್ರಶ್ನೆ ಕೇಳಿದೆ, ಯಾವ್ದದು? ಸರ್, ಬೆಲ್ಲಾಯ್ತು. ನನಗೂ ಕಿವಿ ಕೇಳ್ತದೆ. ಮಂಗ ಕೂತ್ಕೊಳ್ಳಲಿ. ಗೌತಮ್ ಇದೀನಿ ಸರ್. ವಿಜಯಕುಮಾರ್ ಬಂದಿದ್ದೀನಿ ಸರ್. ನಂಜುಂಡ ನಂಜುಂಡ ಹೇಳಬಿಲ್ಲ. ನಾನು ಹಾಜರಿ ಕರಿವಾಗ ನಿನ್ನದೆಂತ ತಲ್ಲಿ ವಹಿವಾಟು? ನನ್ನ ಕ್ಲಾಸ್ ಅಲ್ಲಿ ನಿನ್ಗೆ ಏನು ಮಾಡದಿದ್ರೆ ತಿಂದಣ್ಣ ಜೀರ್ಣ ಆಗುದಿಲ್ವಾ? ಎಂತದ ಬರಿತದ್ದೆಂತದ? ಲೆಕ್ಕ ಸರ್. ಲೆಕ್ಕ ಮಾಡ್ಲಿಕ್ಕೆ ಲೆಕ್ಕದ ಪ್ರೇಡ ಆಗಲ್ಲ ಸರ್. ಮತ್ತೆ ಲೆಕ್ಕದಲ್ಲಿ ತುಂಬಾ ವೀಕ್. ಮತ್ತೆ ನೀನು ಯಾವ್ದ್ರಲ್ಲಿ ಥಾಂಗು? ನೀನು ಲೆಕ್ಕದಲ್ಲಿ ಎಷ್ಟು ವೀಕ್ ಇದ್ದಿ ಅಂತ ನನಗೆ ನೋಡ್ಬೇಕು. ನಾನೊಂದು ಲೆಕ್ಕ ಹೇಳ್ತೇನೆ, ನೀನು ಅದಕ್ಕೆ ಸರಿಯಾದ ಉತ್ತರ ಕೊಡ್ಬೇಕು. ನನ್ನ ಹತ್ರ 6 ತೆಂಗಿನಕಾಯಿ ಇದೆ, ಒಂದು ತೆಂಗಿನಕಾಯಿ ಬೆಲೆ 12 ರೂಪಾಯಿ. ಹಾಗಾದ್ರೆ 6 ತೆಂಗಿನಕಾಯಿಯ ಒಟ್ಟು ಬೆಲೆ ಎಷ್ಟು ಹೇಳು. ಹಾಗೆಲ್ಲ ಲೆಕ್ಕ ಆಗಲ್ಲ ಸರ್. ಯಾಕೆ? ನಂಗ್ ತೆಂಗಿನಕಾಯಿ ನೋಡ್ಬೇಕು, ಚೆನ್ನಾಗಿದ್ರೆ ಮಾತಾಡ್ತೀನಿ, ಇಲ್ಲಾಂದ್ರೆ ಬೇಡ ಸರ್. ಹೋಗಿ ಹೋಗಿ ನಿನ್ನ ಹತ್ರ ಕೇಳ್ತೇನಲ್ಲ, ನನ್ನ ಕರ್ಮ.